ಇದೇ ತಿಂಗಳ ಅಂದ್ರೆ ಮಾರ್ಚ್ ತಿಂಗಳ 20ನೇ ತಾರೀಕಿನಿಂದ 27ನೇ ತಾರೀಕಿನವರೆಗೆ ಬರ್ತಕ್ಕಂತಹ ಈ 7 ದಿನಗಳ 12 ರಾಶಿಯ ಫಲಾಫಲಗಳು ಹೇಗಿದೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಶುಭ ಯೋಗಗಳು, ಶುಭ ಸುದ್ದಿಗಳು ಬರ್ತಕ್ಕಂತಹ ಅವಕಾಶ ಇದೆ. ಅವಿವಾಹಿತರಿಗೆ ಮದುವೆ ನಿಶ್ಚಯ ಆಗುವಂತಹ ಸಾಧ್ಯತೆಗಳಿಗೆ, ನವದಂಪತಿಗಳಿಗೆ ಬಹಳ ಖುಷಿಯಾಗಿರ್ತಕ್ಕಂತಹ ವಾರವಾಗಿದೆ. ಹೊಸ ವಸ್ತ್ರಗಳ ಖರೀದಿ, ಹೊಸ ನೂತನವಾಗಿರ್ತಕ್ಕಂತಹ ಅನೇಕ ಸಾಂಸಾರಿಕ ಪದಾರ್ಥಗಳನ್ನು ಖರೀದಿ ಮಾಡುವಂತಹ ಯೋಗ, ಅದರ ಜೊತೆಗೆ ಆಭರಣಗಳನ್ನು ಖರೀದಿ ಮಾಡುವಂತಹ ಯೋಗ, ಈ ರೀತಿ ಅನೇಕ ರೀತಿಯ ಶುಭ ಲಕ್ಷಣಗಳು ನಿಮ್ಮ ಪಾಲಿಗೆ ಕಾಣುವಂತೆ ಇರ್ತಕ್ಕಂಥದ್ದು. ಇದರ ಜೊತೆಗೆ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಧನಲಾಭ ಹೆಚ್ಚಾಗಿಯೇ ಇದೆ, ಅದಕ್ಕಿಂತ ಇನ್ನೇನು ಬೇಕು. ಹಾಗಾಗಿ ಆ ಭಾಗದ ಜನಕ್ಕೂ ಕೂಡ ಸಾಕಷ್ಟು ಉತ್ತಮವಾದಂತಹ ಕಾಲ. ಇನ್ನು ರಾಜಕಾರಣಿಗಳ ವಿಚಾರಕ್ಕೆ ಬಂದಾಗ ಅವರಿಗೆ ಶುಭ ಸುದ್ದಿಯೊಂದು ಬರುವಂತಹ ಅವಕಾಶ ಇದೆ. ಹಾಗಾಗಿ ಅವರು ಸಂತೋಷವಾಗಿರ್ತಕ್ಕಂತಹ ಸಾಧ್ಯತೆ ಇದೆ. ಒಂದೇ ಒಂದು ಸಣ್ಣ ಸಮಸ್ಯೆ ಅಂದರೆ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಬರ್ತಕ್ಕಂಥದ್ದು, ಸಣ್ಣ ಪುಟ್ಟ ಸಮಸ್ಯೆಗಳು. ಮತ್ತು ತಂದೆಯೊಂದಿಗೆ ಸ್ವಲ್ಪ ಸಮಯದಲ್ಲಿ ಮಾತುಕತೆ ಬರ್ತಕ್ಕಂಥದ್ದು, ತಂದೆ ಮಕ್ಕಳಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣುವಂತಹ ಅವಕಾಶಗಳಿದೆ. ಹಾಗಾಗಿ ಸ್ವಲ್ಪ ಸಮಸ್ಯೆಗಳನ್ನು ಆ ಭಾಗದಲ್ಲಿ ನೀವು ಕಾಣುವಂತಹ ಯೋಗ ಇದೆ. ರವಿಯ ಒಂದು ದೆಸೆಯಿಂದಾಗಿ ನಿಮಗೆ ಸ್ವಲ್ಪ ತಂದೆ ಮಕ್ಕಳಲ್ಲಿ ಮಾತುಕತೆ ಮತ್ತು ಆಸ್ತಿ ವಿಚಾರಕ್ಕೆ ಒಂದು ವಾದ ವಿವಾದ ಬರುವಂಥದ್ದು ಇವೆಲ್ಲ ಸಾಧ್ಯತೆ ಇದೆ. ಹಾಗಾಗಿ ಆದಿತ್ಯ ವೃತ್ತಿಯವನ್ನು ಪಠನ ಮಾಡೋದ್ರ ಮುಖಾಂತರ ನೀವು ಅದನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತಕ್ಕಂಥದ್ದು. ಸ್ನೇಹಿತರ ಜೊತೆ ಯಾವ ಯಾವುದೋ ವಿಚಾರಕ್ಕಾಗಿ ಮಾತುಕತೆ, ಜಗಳ, ವ್ಯಾಜ್ಯ, ಮನಸ್ತಾಪ, ಕಿರಿಕಿರಿಗಳು ಇವೆಲ್ಲವೂ ಆಗುವಂತಹ ಸಾಧ್ಯತೆ ಇದೆ. ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಜೊತೆಯಲ್ಲಿ ಸ್ವಲ್ಪ ಸಮಾಧಾನವಾಗಿ ತಾಳ್ಮೆಯಿಂದ ವರ್ತಿಸಿದ್ರೆ ತುಂಬಾ ಅನುಕೂಲ. ಮತ್ತೆ ಇನ್ನು ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಬಂದಾಗ ಒಂದು ಸಾಧಾರಣ ರೀತಿಯಲ್ಲಿ ಧನಾಗಮನ ಆಗುವಂತೆ ಇದೆ. ಹೆಚ್ಚಿನ ಲಾಭದ ನಿರೀಕ್ಷೆ ಬೇಡ. ಪೆಟ್ರೋಲು, ಆಯಿಲು ಈ ರೀತಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಧನಲಾಭ ಜಾಸ್ತಿಯಾಗಿದೆ. ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಮಾಡೋದು, ಹಣ್ಣು ವ್ಯಾಪಾರ ಮಾಡ್ತಕ್ಕಂಥವ್ರು, ಈ ರೀತಿಯ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಸಾಧಾರಣವಾದಂತಹ ಫಲ, ಕೆಲವೊಮ್ಮೆ ನಷ್ಟವೂ ಆಗುವಂತಹ ಸಾಧ್ಯತೆ ಈ ವಾರದಲ್ಲಿ ಕಂಡು ಬರ್ತಕ್ಕಂಥದ್ದು. ಹೊಟ್ಟೆ ನೋವು ನಿಮ್ಮನ್ನು ಬಾಧಿಸುವಂಥದ್ದು, ಅಜೀರ್ಣವೋ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯೋ ಯಾವುದೋ ರೂಪದಲ್ಲಿ ಒಟ್ಟಿನಲ್ಲಿ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ಸಹೋದ್ಯೋಗಿಗಳೊಡನೆ ಸ್ವಲ್ಪ ಸಮಸ್ಯೆಗಳು ಉಂಟಾಗ್ತಕ್ಕಂತಹ ಅವಕಾಶ ಇದೆ. ಕೆಲವೊಮ್ಮೆ ಅವಮಾನ ಆಗ್ತಕ್ಕಂಥದ್ದು, ಕೆಲವೊಮ್ಮೆ ವಂಚನೆ ಆಗುವಂಥದ್ದು, ಈ ರೀತಿಯೆಲ್ಲ ಸಾಧ್ಯತೆ ಇರೋದ್ರಿಂದ ಸಹೋದ್ಯೋಗಿಗಳೊಂದಿಗೆ ನೀವು ಸ್ವಲ್ಪ ಜಾಸ್ತಿಯೇ ಜಾಗರೂಕರಾಗಿ ಇರಬೇಕಾಗತ್ತೆ ಈ ವಾರದಲ್ಲಿ. ಇನ್ನು ಭಾಗ್ಯದ ಗುರುವಿನಿಂದಾಗಿ ನಿಮಗೆ ಸಾಕಷ್ಟು ಧನಲಾಭವೂ ಕೂಡ ಆಗುವಂತಹ ಯೋಗ ಇದೆ. ಹಾಗಾಗಿ ಆ ಭಾಗದಲ್ಲಿ ನಿಶ್ಚಿಂತೆಯಾಗಿರಬಹುದು. ಮತ್ತು ಯಾವುದೇ ರೀತಿಯ ದೊಡ್ಡ ಮಟ್ಟದ ವ್ಯಾಪಾರಿಗಳು ಅಂದರೆ ಸಿಮೆಂಟು, ಹಾರ್ಡ್ವೇರು ಕೆಲಸ ಮಾಡ್ತಕ್ಕಂಥವ್ರು, ಈ ರೀತಿಯೆಲ್ಲ ವ್ಯಾಪಾರ ಮಾಡುವಂಥವ್ರಿಗೆ ವಿಪರೀತವಾದಂತಹ ಧನಲಾಭ ಆಗುವಂತಹ ಯೋಗ ಇದೆ. ಆದರೆ ಭೂಮಿಯ ವ್ಯವಹಾರ ಮಾಡುವವರಿಗೆ ಭಾರಿ ಮಟ್ಟದ ಒಂದು ನಷ್ಟ ಸಂಭವಿಸುವಂತಹ ಅವಕಾಶ ಇದೆ. ಹಾಗಾಗಿ ಭೂಮಿಯನ್ನು ಕೊಂಡುಕೊಳ್ಳೋದು, ಮಾರೋದು ಇಂಥದ್ದನ್ನು ಈ ವಾರದಲ್ಲಿ ಮಾಡೋದು ಬೇಡ. ಮತ್ತು ನೀವು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರ ಜೊತೆಯಲ್ಲಿ ಹೆಚ್ಚಿನ ತಾಳ್ಮೆಯಿಂದ ವರ್ತಿಸಬೇಕಾಗತ್ತೆ. ಅದರಲ್ಲಿ ಕೂಡ ಯಾರಾದರೂ ಕೂಡ ನಿಮ್ಮ ಕೈ ಕೆಳಗೆ ಕೆಲಸ ಮಾಡುವಂತಹ ಕಾರ್ಮಿಕರ ವರ್ಗದವರಿರ್ಬೋದು ಅಥವಾ ನಿಮ್ಮ ಕಚೇರಿಗಳಲ್ಲಿ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವ್ರ ಜೊತೆ ವಿರೋಧವನ್ನು ಕಟ್ಟಿಕೊಳ್ಳದೇ ಇದ್ದರೆ ನಿಮಗೆ ತುಂಬ ಕ್ಷೇಮವಾಗುತ್ತೆ. ಹಾಗಾಗಿ ನೀವು ಕೆಲಸ ಮಾಡುವ ಜಾಗದಲ್ಲಿ ಸ್ವಲ್ಪ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಳ್ಳಿ. ಧನಾಗಮನಕ್ಕೇನು ಕೊರತೆ ಇಲ್ಲ, ಲಾಭ ಚೆನ್ನಾಗಿರುತ್ತೆ, ಹಣವೂ ಚೆನ್ನಾಗಿ ಬರುತ್ತೆ. ಸಿಮೆಂಟ್ ವ್ಯಾಪಾರ ಮಾಡ್ತಕ್ಕಂಥವ್ರು ಅಷ್ಟೇ ಅಲ್ಲ, ಬೇರೆ ರೀತಿಯ ಟೆಕ್ಸ್ಟೈಲ್ಸಲ್ಲಿ ಮತ್ತು ಬಟ್ಟೆ ವ್ಯಾಪಾರ ಮಾಡ್ತಕ್ಕಂಥವ್ರು, ಈ ರೀತಿಯ ವ್ಯಾಪಾರಸ್ಥರಿಗೆ ಕೂಡ ಹೆಚ್ಚಿನ ಲಾಭ ಆಗುವಂತಹ ಸಾಧ್ಯತೆಗಳಿದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ
ಹೆಚ್ಚಿನ ಒಂದು ಅನುಕೂಲ ಆಗುವಂತಹ ವಾರವೂ ಕೂಡ ಆಗುವಂತ ಸಾಧ್ಯತೆ ಇದೆ. ಅದರಲ್ಲಿ ರಾಜಕೀಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಉತ್ತಮವಾದಂತಹ ಬೆಳವಣಿಗೆ ಕೂಡ ಕಂಡು ಬರುವಂತೆ ಇದೆ. ಹಾಗಾಗಿ ಒಟ್ಟಾರೆ ಹೇಳುವಾಗ ಕೆಲವೊಂದು ವಿಚಾರವೆಲ್ಲವೂ ಕೂಡ ಚೆನ್ನಾಗಿದೆ. ಮಾನಸಿಕವಾಗಿ ಮಾತ್ರ ಸಣ್ಣ ಪುಟ್ಟ ಕಿರಿಕಿರಿಗಳನ್ನ ಹೊರತುಪಡಿಸಿದರೆ ಈ ವಾರ ಚೆನ್ನಾಗಿಯೇ ಇರ್ತಕ್ಕಂತಹ ವಾರವಾಗಿದೆ. ಸ್ವಲ್ಪ ಆಂಜನೇಯನನ್ನ ಪ್ರಾರ್ಥನೆಯನ್ನ ಮಾಡಿದರೆ ಬಹುಶಃ ಅದನ್ನು ಕೂಡ ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಕಟಕ ರಾಶಿಯವರಿಗೆ ಪರಿಶ್ರಮ ವಿಪರೀತ ಜಾಸ್ತಿ, ಆದರೆ ನಿಮ್ಮ ಶ್ರಮಕ್ಕೆ ತಕ್ಕಂತಹ ಫಲ ಬರೋದು ಕಡಿಮೆ ಆಗುತ್ತೆ. ವಿದ್ಯಾರ್ಥಿಗಳಲ್ಲೂ ಅಷ್ಟೇ, ವಿಪರೀತವಾಗಿ ನೀವು ಮಾಮೂಲಾಗಿ ಸ್ವಲ್ಪ ಓದಿದ್ರೇ ಹೆಚ್ಚು ಮಾರ್ಕ್ಸ್ ಗಳಿಸುವಂತಹ ಇದ್ದಿದ್ರು ಕೂಡ ಈ ವಾರದಲ್ಲಿ ಹೆಚ್ಚಿನ ಶ್ರಮವನ್ನು ಪಡಬೇಕಾಗತ್ತೆ. ನೀವು ಅಭ್ಯಾಸವನ್ನು ಹೆಚ್ಚಿನ ಕಾಲವನ್ನು ಮಾಡಬೇಕಾಗತ್ತೆ, ಆದರೆ ಬರ್ತಕ್ಕಂತಹ ಫಲಿತಾಂಶ ಬಹಳ ಕಡಿಮೆ ಆಗಿರುತ್ತೆ. ಹಾಗಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿಯೂ ಪರಿಶ್ರಮ ಜಾಸ್ತಿ ಪಡಬೇಕಾಗತ್ತೆ, ಮತ್ತೆ ವಿದ್ಯಾರ್ಥಿಗಳಿಗೆ ಓದುವ ನಿಟ್ಟಿನಲ್ಲಿಯೂ ಹೆಚ್ಚಿನ ಪರಿಶ್ರಮ ಬೇಕಾಗತ್ತೆ. ಏನೇ ಆದರೂ ಕೂಡ ಫಲಿತಾಂಶದ ಕಡೆ ಸ್ವಲ್ಪ ಒಂದು 10-20% ನಿಮಗೆ ಫಲಿತಾಂಶ ಕಡಿಮೆಯೇ ಬರುವಂತಹ ಸಾಧ್ಯತೆ ಇರುವಂತಹ ವಾರ ಇದು. ತಾಯಿಯವರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು, ಅದಕ್ಕಾಗಿ ವೈದ್ಯಕೀಯವಾಗಿ ಹೆಚ್ಚಿನ ಖರ್ಚು ಮಾಡುವಂತಹ ಕಾಲ ಹತ್ತಿರದಲ್ಲಿ ಇರುವಂಥದ್ದು. ಈ ನಿಟ್ಟಿನಲ್ಲಿ ಸ್ವಲ್ಪ ನೀವು ಜಾಗರೂಕರಾಗಿರ್ಬೇಕಾಗತ್ತೆ. ಇನ್ನು ಮತ್ತೆ ಈ ಒಂದು ರಾಶಿಯಲ್ಲಿ ಇರ್ತಕ್ಕಂತಹ ಅನೇಕ ಜನರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚಿನ ಏರುಪೇರು ಆಗುವಂತಹ ಸಾಧ್ಯತೆ ಇದೆ. ಹೆಚ್ಚಿನ ಏರುಪೇರು ಅಂತಂದ್ರೆ ನೀವು ಹೊರಗಡೆ ಏನಾದ್ರು ಊಟ ಮಾಡಿದ್ರೆ ಅದೇ ತೊಂದರೆ ಆಗುತ್ತೆ. ಯಾವ್ದಾದ್ರೂ ಕೂಡ ಯಾವ್ದಾದ್ರು ನೀರಿರತಕ್ಕಂತಹ ಸ್ಥಳಗಳಿಗೆ ಹೋದ್ರೆ ಅಲ್ಲಿ ಆಕಸ್ಮಿಕವಾಗಿ ಕಾಲಿ ಜಾರಿ ಬೀಳುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಈ ರೀತಿ ಎಲ್ಲ ಇರೋದ್ರಿಂದ ನೀವು ಆಚೆ ಓಡಾಡ್ಬೇಕಾದ್ರೆ ತುಂಬಾ ಹುಷಾರಾಗಿ ಇರ್ಬೇಕಾಗತ್ತೆ. ವಾಹನಗಳನ್ನ ಖರೀದಿ ಮಾಡುವ ಯೋಗ ಈ ವಾರದಲ್ಲಿದೆ. ಹೊಸ ವಾಹನವನ್ನ ಖರೀದಿ ಮಾಡುವ ಯೋಗ ಇದೆ. ಹೊಸದಾದಂತಹ ಕೆಲವು ಅನೇಕ ಪದಾರ್ಥಗಳನ್ನ ಖರೀದಿಸುವ ಯೋಗವೂ ಇದೆ. ನೋಡಿ, ಕೆಲವೊಂದು ವಿಚಾರದಲ್ಲಿ ತುಂಬಾ ಅನುಕೂಲ ಆಗುವಂತಿರುತ್ತೆ, ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳಾಗುವಂತಿರುತ್ತೆ. ಎರಡನ್ನೂ ಕೂಡ ಕಾಣುವಂತಹ ಯೋಗ ಈ ವಾರದಲ್ಲಿ. ನೀವೇನ್ ಮಾಡಬೇಕು? ದುರ್ಗಾದೇವಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕು. ಮಾಡೋದ್ರಿಂದ ನಿಮ್ಗೆ ಬರ್ತಕ್ಕಂತಹ ಸಣ್ಣ ಪುಟ್ಟ ಕಿರಿಕಿರಿ. ಸಿಂಹರಾಶಿಯವರಿಗೆ ಮಿಶ್ರ ಫಲಗಳನ್ನ ಕಾಣುವಂತಹ ಯೋಗ. ರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವ್ಯವಹಾರವನ್ನ ಮಾಡ್ತಕ್ಕಂಥವ್ರಿಗೆ ಸುಯೋಗ, ಹೆಚ್ಚಿನ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಮತ್ತೆ ಬೇಕರಿ ಪದಾರ್ಥಗಳು, ಮತ್ತೆ ಖಾನಾವಳಿಗಳನ್ನ ನಡೆಸ್ತಕ್ಕಂಥವ್ರು, ಹೋಟೆಲ್ ಉದ್ಯಮದವರು, ಇಂಥವರಿಗೆಲ್ಲ ವಿಶೇಷವಾದಂತಹ ಧನಲಾಭ ಆಗುವಂತಹ ಸಾಧ್ಯತೆ ಇದೆ. ಸ್ತ್ರೀಯರಿಗೆ ನೀವು ಕೆಲಸ ಮಾಡ್ತಕ್ಕಂತಹ ಜಾಗದಲ್ಲಿ ಉತ್ತಮ ಪ್ರಶಂಸೆಗಳು ಬರುವಂತಹ ಸಾಧ್ಯತೆ ಇದೆ. ಇನ್ನು ಕೆಲವರಿಗೆ ಬಡ್ತಿಯನ್ನು ಕೊಟ್ಟು ನಿಮಗೆ ಬೇರೆ ಜಾಗಕ್ಕೆ ವರ್ಗಾವಣೆಯನ್ನು ಕೂಡ ಮಾಡುವಂತಹ ಸಾಧ್ಯತೆ ಇದೆ. ಟ್ರಾನ್ಸ್ಫರ್ ಆಗತ್ತೆ ಅನ್ನೋದು ಒಂದು ರೀತಿ, ಒಂದು ಕೆಲವೊಮ್ಮೆ ಬೇಸರವಾದರೂ ಕೂಡ ಪ್ರಮೋಷನ್ ಕೊಟ್ಟು ಟ್ರಾನ್ಸ್ಫರ್ ಆಗೋದ್ರಿಂದ ಕೆಲವೊಮ್ಮೆ ಖುಷಿಯೂ ಕೂಡ ಇರುತ್ತೆ. ಆ ರೀತಿಯ ಸಾಧ್ಯತೆ ಇರ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ಈ ವಾರ ಬಹಳ ಅತ್ಯಂತ ಶ್ರೇಷ್ಠ ಮಟ್ಟದ ಲಾಭವನ್ನು ನೋಡುವಂತಹ ಸಾಧ್ಯತೆ ಇದೆ. ಸಣ್ಣ ಮಟ್ಟದ ವ್ಯಾಪಾರಿಗಳಿಗೆ ಸಣ್ಣ ಪುಟ್ಟ ನಷ್ಟಗಳು ಕೂಡ ಸಂಭವಿಸಬಹುದಾಗಿದೆ. ವಾರದ ಒಂದು 2-3 ದಿವಸ ವಾರಾಂತ್ಯಕ್ಕೆ ನೀವು ಕೂಡ ಸಾಕಷ್ಟು ಚೇತರಿಸಿಕೊಳ್ತೀರ. ಹಾಗಾಗಿ ಈ ವಾರದಲ್ಲಿ ಹೆಚ್ಚು ಉತ್ತಮ ಫಲಗಳನ್ನ ಕಾಣುವಂತಹ ಯೋಗ ಸಿಂಹರಾಶಿಯವರಿಗೆ ಇದೆ. ಕನ್ಯಾರಾಶಿಯವರಿಗೆ ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ತಕ್ಕಂಥದ್ದು. ಪಂಚಮಶನಿಯಿಂದಾಗಿ ಸಣ್ಣ ಪುಟ್ಟ ನಷ್ಟಗಳು, ಕೆಲವೊಮ್ಮೆ ಎಲ್ಲ ಕೆಲಸವೂ ಕೂಡ ತುಂಬಾ ನಿಧಾನಗತಿಯಲ್ಲಿ ನಡೀತಕ್ಕಂಥದ್ದು. ಎಷ್ಟು ಕೆಲಸ ಮಾಡಿದ್ರು ಕೆಲಸವೇ ಮುಗಿಯಲ್ವಲ್ಲಪ್ಪ ಅಂತ ಅನ್ನುವಂತಹ ಪರಿಸ್ಥಿತಿಯನ್ನ ಕಾಣುವಂಥದ್ದು. ಮನೆಯಲ್ಲಿ, ಕುಟುಂಬದಲ್ಲಿ ಯಾರೊಡನೆಯೂ ಕೂಡ ಹೆಚ್ಚಿಗೆ ವ್ಯವಹರಿಸದೇ ಇದ್ರೆ ಉತ್ತಮ. ನಾವು ಮಾತಾಡಿದ್ದೇ ತಪ್ಪು ಅನ್ನಂಗೆ ಆಗೋಗತ್ತೆ. ಕೆಲವೊಮ್ಮೆ ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂತ ಏನೋ ಮಾತಾಡಕ್ ಹೋಗಿ ಏನೋ ಮಾತಾಡ್ಬಿಟ್ಟು ಸಿಕ್ಕಾಕೊಳ್ಳುವಂತಹ ಪ್ರಸಂಗಗಳು. ಹಾಗಾಗಿ ಬಹಳ ಜಾಗರೂಕರಾಗಿ ಇರ್ಬೇಕಾಗತ್ತೆ ನೀವು. ಮತ್ತೆ ನಿಮ್ಗೆ ಸಣ್ಣ ಪುಟ್ಟ ನಷ್ಟಗಳು ಕೂಡ ಕಾಣುವಂತಹ ಅವಕಾಶ ಈ ವಾರದಲ್ಲಿ ಇದೆ. ಯಾರೊಡನೆಯೂ ಕೂಡ ಹೂಡಿಕೆಯನ್ನ ಮಾಡ್ತಕ್ಕಂಥದ್ದು, ಪಾರ್ಟ್ನರ್ಶಿಪ್ಗೆ ಸಹಿಯನ್ನ ಹಾಕುವಂಥದ್ದು, ಈ ಕೆಲಸವನ್ನಂತೂ ಕೂಡ ಸದ್ಯದಲ್ಲಿ ನೀವು ಮಾಡದೇ ಇದ್ರೇನೆ ಕ್ಷೇಮ. ಹಾಗಾಗಿ ನೀವು ಕಾಲಭೈರವನಿಗೆ ಒಂದು ಒಡೆಯ ಹಾರವನ್ನ ಮಾಡಿಸಿ ಹಾಕಿ ನೀವು ಸೇವೆಯನ್ನ ಮಾಡೋದ್ರಿಂದ ಬರ್ತಕ್ಕಂತಹ ದೊಡ್ಡ ಮಟ್ಟದ ಸಮಸ್ಯೆಗಳು. ತುಲಾರಾಶಿಯವರಿಗೆ ವಾರದ ಪ್ರಾರಂಭದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು, ಮಾನಸಿಕವಾಗಿ ಸ್ವಲ್ಪ ಹಿಂಸೆಗಳು, ಒತ್ತಡಗಳು ಇವೆಲ್ಲವೂ ಕೂಡ ಜಾಸ್ತಿ ಇರ್ತಕ್ಕಂಥದ್ದು. ಮತ್ತೆ ನೀವು ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ನಿಧಾನಗತಿ ಆಗ್ತಕ್ಕಂಥದ್ದು. ಇನ್ಯಾರಿಗಾದ್ರೂ ಸರಕುಗಳು ಬರಬೇಕಾಗಿದ್ರೆ ಅದು ಯಾವುದೋ ಕಾರಣದಿಂದ ಮಧ್ಯದಲ್ಲಿ ನಿಂತು ಹೋಗ್ತಕ್ಕಂಥದ್ದು ಅಥವಾ ಬಹಳ ವಿಳಂಬ ಆಗುವಂಥದ್ದು, ಈ ರೀತಿ ಎಲ್ಲ ಸಾಧ್ಯತೆಗಳು ಇರುತ್ತೆ.
ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಒತ್ತಡಗಳು ಜಾಸ್ತಿಯೇ ಇರುತ್ತೆ. ಹಾಗಂತ ಏನು ಯೋಚನೆ ಮಾಡಬೇಕಾಗಿಲ್ಲ. ಗುರುಬಲ ನಿಮ್ಮ ಭಾಗಕ್ಕೆ ಚೆನ್ನಾಗಿ ಇರೋದ್ರಿಂದ ವಾರಾಂತ್ಯದ ವೇಳೆಗೆ ಎಲ್ಲವೂ ಸುಗಮವಾಗತ್ತೆ. ನಿಂತು ಹೋದ ಕಾರ್ಯವೆಲ್ಲವೂ ಕೂಡ ಚುರುಕುತನವನ್ನು ಪಡ್ಕೊಳ್ಳುತ್ತೆ. ಅದರ ಜೊತೆಗೆ ನೀವು ಮಾಡ್ತಾ ಇರ್ತಕ್ಕಂತಹ ಕಾರ್ಯಕ್ಷೇತ್ರದಲ್ಲಿ ವಿಳಂಬವಾದದ್ದೆಲ್ಲವೂ ಕೂಡ ಪುನಃ ಚೇತರಿಕೆಯನ್ನು ಕಾಣುವ ಸಾಧ್ಯತೆ ಇರುತ್ತೆ. ನಿಂತು ಹೋದಂತಹ ಕೆಲಸ ಕಾರ್ಯಗಳು ಪುನಃ ಪ್ರಾರಂಭವಾಗುವ ಸೂಚನೆಯೂ ಇದೆ. ಹೊಸ ಹೊಸ ಪ್ರಾಜೆಕ್ಟ್ಗಳು ನಿಮ್ಮ ಕೈ ಸೇರುವಂತಹ ಯೋಗ ಕೂಡ ಇದೆ. ಆರೋಗ್ಯದಲ್ಲಿ ಮಾತ್ರ ಸಣ್ಣ ಪುಟ್ಟ ಕಿರಿಕಿರಿ ಇರುತ್ತೆ. ಮಾನಸಿಕವಾಗಿ ಸ್ವಲ್ಪ ಒತ್ತಡವಿದ್ದರೂ ಕೂಡ ನೀವು ವಾರಾಂತ್ಯದಲ್ಲಿ ಸುಗಮವಾಗಿ ಕಾಣೋದ್ರಿಂದ ಅವೆಲ್ಲವೂ ಕೂಡ ನೀವು ಯಾವುದೇ ರೀತಿಯ ಯೋಚನೆಯನ್ನ ಮಾಡೋದು ಬೇಡ. ತನ್ನಷ್ಟಕ್ಕೆ ತಾನೇ ಸಮಯವೇ ಅದನ್ನೆಲ್ಲವನ್ನು ಕೂಡ ಪರಿಹರಿಸ್ತಾ ಹೋಗುತ್ತೆ. ಆ ದೃಷ್ಟಿಯಿಂದಾಗಿ ನೀವು ವಾರದ ಮೊದಲಿದ್ದ ಒತ್ತಡ ಕೊನೆಯ ಭಾಗದ ಹೊತ್ತಿಗೆ ನಿಶ್ಚಿಂತೆಯಾಗತ್ತೆ. ಹಾಗಾಗಿ ವಾರದ ಪ್ರಾರಂಭದಿಂದನೂ ಕೂಡ ಹೆಚ್ಚಿನ ಒತ್ತಡ ಮಾಡಿಕೊಳ್ಳದೇ ಇದ್ರೆ ಆರೋಗ್ಯದಲ್ಲಿ ಆಗುವಂತಹ ಏರುಪೇರುಗಳನ್ನು ಕೂಡ ನೀವು ಸರಿಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಿರುತ್ತೆ. ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಸಮಯದಲ್ಲಿ ಏರುಪೇರಾಗ್ತಕ್ಕಂಥದ್ದು, ಕೆಲಸಗಳು ಆಗೋದೇ ಇಲ್ವೇನೋ ಅನ್ನುವಂತಹ ಭೀತಿ ನಿಮ್ಮನ್ನು ಕಾಡುವಂಥದ್ದು, ಮತ್ತೆ ಕೆಲವು ಕೆಲಸಗಳಲ್ಲಿ ಕೆಲವೊಂದು ಅವಮಾನವನ್ನು ಎದುರಿಸುವಂತಹ ಪ್ರಸಂಗಗಳು ಬರುತ್ತೆ ಅನ್ನುವ ಒಂದು ನೀವೇ ತೀರ್ಮಾನ ಮಾಡಿಕೊಂಡು ನೀವೇ ಭಯಭೀತರಾಗಿ ಬಹಳ ಒದ್ದಾಡುವಂತಹ ಕಾಲ ಈ ವಾರ. ಮತ್ತೆ ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತಹವರಿಂದಲೇ ಒಳಸಂಚು ಮಾಡಿ ನಿಮಗೆ ಸಮಸ್ಯೆಯನ್ನು ತಂದು ಕೊಡ್ತಕ್ಕಂತಹ ಅವಕಾಶಗಳು ಕೂಡ ಒದಗಿ ಬರುತ್ತೆ. ಹಾಗಾಗಿ ನೀವು ಯಾರನ್ನು ನಂಬದೇ ಇದ್ರೆ ಅದೇ ಒಳ್ಳೆಯದು. ಇನ್ನು ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ ಸಹೋದ್ಯೋಗಿಗಳಿಂದ ಸಮಸ್ಯೆಗಳು ಬರ್ತಕ್ಕಂಥದ್ದು ಅಥವಾ ಮೇಲಧಿಕಾರಿಗಳಿಂದ ಏನಾದರೂ ಕೂಡ ಕಿರುಕುಳಗಳು ಬರ್ತಕ್ಕಂಥದ್ದು ಇವೆಲ್ಲವೂ ಸಾಧ್ಯತೆ ಇದೆ. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿರೋರು ಜೊತೆಯಲ್ಲಿ ಕೆಲಸ ಮಾಡುವವರ ಜೊತೆಯಲ್ಲಿ ಬಹಳ ಸಮಾಧಾನ ತಾಳ್ಮೆಯಿಂದ ಇರಬೇಕಾಗುವಂತಹ ಸಾಧ್ಯತೆ ಇದೆ. ಇದೆಲ್ಲದರ ಜೊತೆಗೆ ಅಷ್ಟಮದ ರಾಹುವಿನಿಂದಾಗಿ ಆರೋಗ್ಯದಲ್ಲಿ ಸ್ವಲ್ಪ ತೀವ್ರವಾದಂತಹ ತೊಂದರೆಗಳನ್ನು ಕೂಡ ಅನುಭವಿಸುವ ಸಾಧ್ಯತೆ ಇದೆ. ಆರೋಗ್ಯಕ್ಕಾಗಿ ಹೆಚ್ಚಿನ ಖರ್ಚನ್ನು ಕೂಡ ಈ ವಾರದಲ್ಲಿ ತಪಾಸಣೆ ಮಾಡಿಸ್ಲಿಕ್ಕಾಗಿ ಅಥವಾ ಅದು ಚಿಕಿತ್ಸೆಗಾಗಿ ಹೆಚ್ಚು ಹೆಚ್ಚು ಹಣ ವ್ಯಯವಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವು ತುಂಬಾ ಜಾಗರೂಕರಾಗಿರ್ಬೇಕಾಗತ್ತೆ. ವ್ಯವಹಾರದಲ್ಲಿಯೂ ಹುಷಾರಾಗಿರ್ಬೇಕು, ಮತ್ತೆ ಸಹೋದ್ಯೋಗಿಗಳ ಜೊತೆಯಲ್ಲೂ ನೀವು ಬಹಳ ಹುಷಾರಾಗಿರ್ಬೇಕಾಗತ್ತೆ. ಕುಟುಂಬ ಕ್ಷೇತ್ರದಲ್ಲಿಯೂ ಕೂಡ ತುಂಬಾ ಸಮಾಧಾನ ಇರೋದಿಲ್ಲ. ಈ ನಿಟ್ಟಿನಲ್ಲಿ ನೀವು ಆಂಜನೇಯ ಸ್ವಾಮಿಯ ಮೊರೆಯನ್ನ ಹೋಗ್ತಕ್ಕಂಥದ್ದು, ವಿಳ್ಯದೆಲೆಯನ್ನ ಸಮರ್ಪಣೆಯನ್ನ ಮಾಡ್ತಕ್ಕಂಥದ್ದು, ಶನಿದೇವರಿಗೆ ಎಳ್ಳೆಣ್ಣೆಯನ್ನ ಕೊಡ್ತಕ್ಕಂಥದ್ದು, ಈ ರೀತಿ ಮಾಡೋದ್ರಿಂದ ನಿಮಗೆ ಸದ್ಯದಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಧನಸ್ಸು ರಾಶಿ, ಧನಸ್ಸು ರಾಶಿಯವರಿಗೆ ನೀವು ನಿಂತು ಹೋಗಿರ್ತಕ್ಕಂತಹ ಅನೇಕ ಕೆಲಸಗಳು, ಸ್ಥಗಿತವಾಗಿದ್ದಂತಹ ಕಾರ್ಯಗಳು ಎಲ್ಲವೂ ಕೂಡ ಈ ವಾರದಲ್ಲಿ ಚಾಲನೆಯನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಮನಸ್ಸಿಗೆ ತುಂಬಾ ಸಮಾಧಾನ ಸಂತೋಷ ಕೂಡ ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ. ಮತ್ತೆ ನೀವು ಮಾಡುವ ಕೆಲಸಕ್ಕೆ ನಿಮ್ಮ ನಿರೀಕ್ಷೆಗಿಂತ ಸ್ವಲ್ಪ ಹೆಚ್ಚಿನ ಮಟ್ಟದ ಲಾಭವನ್ನ ಕಾಣುವಂತಹ ಅವಕಾಶಗಳು ಕೂಡ ನಿಮಗೆ ಒದಗಿ ಬರುವ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಒಂದು ರೀತಿಯ ಉನ್ನತ ಶ್ರೇಣಿಯನ್ನ ನೀವು ಬೆಳೆಸುವ ಮಟ್ಟಕ್ಕೆ ಹೋಗುವಂತಹ ಸಾಧ್ಯತೆ ಕೂಡ ನಿಮ್ಮ ಪಾಲಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಯಾರಾದರೂ ಮನೆಯಲ್ಲಿ ಒಳ್ಳೆಯ ಮಂಗಳ ಕಾರ್ಯಗಳು ನಡೀಬೇಕು, ಶುಭ ಕಾರ್ಯಗಳು ನಡೀಬೇಕು ಅಂತ ಪ್ರಯತ್ನ ಪಡ್ತಾ ಇರೋರಿಗೆ ಇದು ಸಕಾಲವಾಗಿದೆ. ಪ್ರಯತ್ನವನ್ನ ಮುಂದುವರಿಸಿ. ಈ ವಾರದಲ್ಲಿ ನಿಮಗೆ ಸಾಕಷ್ಟು ಶುಭ ಫಲಗಳನ್ನ ಮತ್ತೆ ಉತ್ತಮವಾದಂತಹ ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಿಕ್ಕೆ ಸಾಧ್ಯ ಇರ್ತಕ್ಕಂಥದ್ದು. ನೋಡಿ, ಎಷ್ಟೋ ಕೆಲವೊಮ್ಮೆ ವರ್ಷಗಳಿಂದ ಕೆಲವೊಮ್ಮೆ ತಿಂಗಳುಗಟ್ಟಲೆಯಿಂದ ಆಗದೇ ಇರುವಂತಹ ಕೆಲಸಗಳು ಕೇವಲ ಕೆಲವೇ ದಿವಸಗಳಲ್ಲಿ ಆಗಿ ಹೋಗುತ್ತೆ. ಅಂತಹ ಕಾಲ ನಿಮ್ಮ ಪಾಲಿಗೆ ಬಂದಿದೆ ಅಂತಂದ್ರೆ ಅದಕ್ಕಿಂತ ಮತ್ತಿನ್ನೇನು ಬೇಕು? ಹಾಗಾಗಿ ನೀವು ಆ ವಿಚಾರದಲ್ಲಿ ಹೆಚ್ಚಿನ ಯೋಚನೆಯನ್ನು ಮಾಡಿ ತಲೆ ಕೆಡಿಸ್ಕೊಳ್ಳುವಂತಿಲ್ಲ. ಮತ್ತೆ ಕೆಲವು ವಾರಗಳ ಹಿಂದೆ ನೀವು ಸಾಕಷ್ಟು ಪರಿಶ್ರಮವನ್ನು ಪಟ್ಟಿದ್ರಿ, ಸಾಕಷ್ಟು ನಷ್ಟವನ್ನು ಅನುಭವಿಸಿದ್ರಿ, ಆದರೆ ಈಗ ಅವೆಲ್ಲವೂ ಕೂಡ ತಿಳಿಗೊಳ್ಳುವಂತಹ ಕಾಲ ಬಂದಿದೆ. ಆದರೆ ನೀವು ಯಾರ ಜೊತೆನಾದರೂ ಮಾತನಾಡುವಾಗ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಇದ್ದಕ್ಕಿದ್ದಾಗೆ ನೀವು ರಸ್ತೆಯಲ್ಲಿ ಓಡಾಡುವಾಗ ಯಾರದೋ ಜೊತೆಯಲ್ಲಿ ಸಣ್ಣ ಪುಟ್ಟ ಮಾತಿಗೆ ವ್ಯಾಜ್ಯಗಳು ಗಲಾಟೆಗಳು ಆಗುವಂತಹ ಅವಕಾಶ ಇದೆ. ಹಾಗಾಗಿ ಆಚೆ ಕಡೆ ಹೋದಾಗ ಯಾವುದಾದ್ರೂ ಅಕಸ್ಮಾತ್ ನೀವು ಹೋಗ್ತಾ ಇರ್ತೀರ, ಯಾವುದೋ ಗಾಡಿ ತಗಲ್ಬಿಡುತ್ತೆ, ನೀವು ಮಾತನಾಡಕ್ಕೆ ಹೋಗದೇ ಇದ್ರೆ ಕ್ಷೇಮ, ಅದೇ ದೊಡ್ಡದಾಗುವಂತಹ ಸಂಭವಗಳಿರುತ್ತೆ. ಈ ರೀತಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಈ ವಾರ ಶುಭ ಫಲವನ್ನು ಕಾಣುವಂತಹ ಯೋಗ ಧನುಸು ರಾಶಿಯವರಿಗೆ. ಮಕರ ರಾಶಿ, ಮಕರ ರಾಶಿಯವರಿಗೆ ಅನಿರೀಕ್ಷಿತವಾದ ಲಾಭವನ್ನು ಕಾಣುವಂತಹ ಯೋಗ.
ನಿಮ್ಮ ಕೆಲಸಗಳು, ಅನೇಕ ಹೊಸದಾದ ಕೆಲಸಗಳು ನಿಮಗೆ ಸೇರ್ಪಡೆಯಾಗುವಂತಹ ಅವಕಾಶ ಇದೆ. ಅಂದರೆ ಹೊಸ ಹೊಸ ಯೋಜನೆಗಳು ನಿಮ್ಮ ಪಾಲಿಗೆ ಸಿಕ್ಕುವಂತೆ ಇದೆ, ಹೊಸ ಕೆಲಸಗಳು ನಿಮ್ಮ ಪಾಲಿಗೆ ಬರುವಂತೆ ಇದೆ. ಹುಡುಕಿಯನ್ನು ಮಾಡಬೇಕು ಅಂದರೆ ನೀವು ಈ ವಾರದಲ್ಲಿ ಮಾಡಬಹುದಾಗಿದೆ. ಹೊಸ ಪ್ರಯತ್ನಗಳನ್ನು ಕೂಡ ನೀವು ಮುಂದುವರಿಸಬಹುದಾಗಿದೆ. ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟಿವಿಯೋ ಅಥವಾ ಯಾವುದೋ ವಾಹನಗಳಿರಬಹುದು ಅಥವಾ ಯಾವುದೋ ಎಲೆಕ್ಟ್ರಿಕಲ್ ಉಪಕರಣಗಳಿರಬಹುದು ದುರಸ್ತಿಗೆ ಬರುವಂತಹ ಸಾಧ್ಯತೆ ಇದೆ. ಅದಕ್ಕಾಗಿ ಸ್ವಲ್ಪ ಹಣವನ್ನು ಕೂಡ ವ್ಯಯ ಮಾಡುವಂತಹ ಅವಕಾಶಗಳು ಕೂಡ ಬರ್ತಕ್ಕಂಥದ್ದಿದೆ. ಇನ್ನು ಟೆಕ್ಸ್ಟೈಲ್ ಮತ್ತು ಪ್ಲಾಸ್ಟಿಕ್ಕು ಈ ತರಹದ ವ್ಯಾಪಾರಸ್ಥರಿಗೆ ವಿಶೇಷವಾಗಿ ಧನಲಾಭ ಆಗುವಂತಹ ಯೋಗ ಇದೆ. ಮತ್ತು ಖರ್ಚು ಮಾತ್ರ ವಿಪರೀತವಾಗಿ ಬರುತ್ತೆ, ಅದರಲ್ಲೂ ಕೂಡ ವೈದ್ಯಕೀಯವಾಗಿ ಖರ್ಚು ಹೆಚ್ಚಾಗಿ ಬರ್ತಕ್ಕಂತಹ ಅವಕಾಶಗಳಿರೋದು. ಅಂದರೆ ನೀವು ಮನೆಯಲ್ಲಿ ಯಾರಿಗೂ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು, ಅದಕ್ಕಾಗಿ ಹಣವನ್ನು ವ್ಯಯ ಮಾಡುವಂತಹ ಅವಕಾಶಗಳು ಒದಗಿ ಬರ್ತಕ್ಕಂಥದ್ದು, ಈ ರೀತಿಯ ಸಾಧ್ಯತೆಗಳು ಕೂಡ ಇದೆ. ಆದರೆ ಕಾರ್ಯವೆಲ್ಲವೂ ಚೆನ್ನಾಗಿಯೂ ನಡೀತಿರುತ್ತೆ, ಒಂದು ಧನಾಗಮನವೂ ಚೆನ್ನಾಗಿ ನಡೀತಿರುತ್ತೆ. ಅದು ಈ ರೀತಿಯ ಯಾವ್ಯಾವುದೋ ದಿಢೀರಂತ ಬರ್ತಕ್ಕಂತಹ ಖರ್ಚುಗಳು ನಿಮ್ಮ ಪಾಲಿಗೆ ಬರುವಂತೆ ಇದೆ. ಅಷ್ಟನ್ನು ಹೊರತುಪಡಿಸಿದರೆ ನಿಮಗೆ ಈ ವಾರದಲ್ಲಿ ಉತ್ತಮ ಫಲಗಳನ್ನು ಕಾಣುವಂತಹ ಅವಕಾಶ. ಕುಂಭರಾಶಿ, ಕುಂಭರಾಶಿಯವರು ಆಗಂತುಕರೊಡನೆ ಹೆಚ್ಚಿಗೆ ಸಹ ವ್ಯವಹರಿಸದೇ ಇದ್ದರೆ ತುಂಬ ಒಳ್ಳೆಯದು. ಅಪರಿಚಿತರ ಜೊತೆಯಲ್ಲಿ ಮಾತನಾಡದಿದ್ದರೆ ತುಂಬ ಕ್ಷೇಮ. ಮತ್ತು ನೀವು ಹಿಂದೆ ಯಾವಾಗಲೋ ಮಾಡಿದಂತಹ ಹೂಡಿಕೆಗೆ ಈಗ ಉತ್ತಮ ಲಾಭಗಳು ಬರ್ತಕ್ಕಂತಹ ಸಾಧ್ಯತೆಗಳಿದೆ. ಮತ್ತು ಯಾವಾಗಲೋ ಕಾರ್ಯದಲ್ಲಿ ನೀವು ಹಣವನ್ನು ತೊಡಗಿಸಿರ್ತೀರಿ, ಅದಕ್ಕೆ ಫಲಗಳು ನಿಮಗೆ ಈ ವಾರದಲ್ಲಿ ಹೆಚ್ಚಿಗೆ ಕಾಣುವಂತಹ ಯೋಗ ಇದೆ. ಹಾಗಾಗಿ ಕೆಲವೊಮ್ಮೆ ನೋಡಿ, ಯಾವಾಗಲೂ ಮಾಡಿ ಕೆಲವೊಮ್ಮೆ ಮರ್ತೆ ಹೋಗಿರುತ್ತೆ, ಅದು ಯಾವಾಗ ಬರುತ್ತೆ ಅಂತಲೇ ಗೊತ್ತಿರಲ್ಲ. ದಿಢೀರಂತ ಅದಕ್ಕೆ ಆ ಕಡೆಯಿಂದ ನಮಗೆ ಹಣದ ಹರಿವು ಬರುವಂತಹ ಸಾಧ್ಯತೆಗಳು ಇರುತ್ತೆ. ಆ ಮಟ್ಟವನ್ನು ನೀವು ಈ ವಾರದಲ್ಲಿ ಕಾಣುವಂತಹ ಸಾಧ್ಯತೆ ಇದೆ. ಆದರೆ ಆರೋಗ್ಯದಲ್ಲಿ ಮಾತ್ರ ಸ್ವಲ್ಪ ಏರುಪೇರುಗಳನ್ನು ಕಾಣತಕ್ಕಂಥದ್ದಿದೆ. ಮತ್ತು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯಾರ ಜೊತೆಯಲ್ಲಿ ಕೂಡ ನೀವು ಹೊಸದಾಗಿ ಕೆಲಸಕ್ಕೆ ನೀವು ಯಾವುದೇ ಪ್ರಾಜೆಕ್ಟನ್ನು ಈ ವಾರದಲ್ಲಿ ಒಪ್ಪಿಕೊಳ್ಳೋದು ಬೇಡ. ಹಿಂದೆ ಇರ್ತಕ್ಕಂಥದ್ದೆಲ್ಲವೂ ಈಗ ಚಾಲನೆಗೆ ಬಂದರೂ ಕೂಡ ಈಗ ಹೊಸದಾಗಿ ಯಾವುದನ್ನು ಪ್ರಾರಂಭ ಮಾಡೋದು ಬೇಡ. ಮಾಡೋದರಿಂದ ನಿಮಗೆ ಅದರಿಂದ ನಷ್ಟದ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ಹೊಸದನ್ನು ಏನು ಮಾಡದಿರ ಹಳೆಯದನ್ನೇ ಮುಂದುವರಿಸಿಕೊಂಡು ಹೋದರೆ ಅದು ನಿಮಗೆ ಸಾಕಷ್ಟು ಅನುಕೂಲವನ್ನು ಮಾಡಿಕೊಡುತ್ತೆ. ಇನ್ನು ಚಿತ್ರೋದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಕೂಡ ಹೆಚ್ಚಿನ ಲಾಭವನ್ನು ಕಾಣುವಂಥ ಅವಕಾಶ ಈ ವಾರದಲ್ಲಿ ಕಂಡು ಬರುತ್ತೆ. ಹೊಸ ಹೊಸ ಅವಕಾಶಗಳು ಕೂಡ ಒದಗಿ ಬರುತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಉತ್ತಮವಾದಂತಹ ಕಾಲವಾಗಿದೆ. ಹಾಗಾಗಿ ಸ್ವಲ್ಪ ಪರಿಶ್ರಮ ಪಟ್ಟರೆ ಹೆಚ್ಚಿನ ಅಂಕಗಳನ್ನು ಗಳಿಸುವಂತಹ ಅವಕಾಶ ನಿಮ್ಮ ಪಾಲಿಗೆ ಸಿಕ್ಕಿಬಿಡುತ್ತೆ. ಇವೆಲ್ಲವನ್ನು ಕೂಡ ನೀವು ಈ ವಾರದಲ್ಲಿ ಕೆಲವು ಉತ್ತಮವಾದಂತಹ ಫಲಗಳನ್ನು ಕಂಡರೂ ಕೂಡ ನೀವು ಶಿವದೇವಾಲಯಕ್ಕೆ ನೀವು ಸ್ವಲ್ಪ ಎಳ್ಳೆಣ್ಣೆಯನ್ನು ಕೊಟ್ಟು ಎಣ್ಣೆಯ ಅಭಿಷೇಕವನ್ನು ತೈಲಾಭಿಷೇಕವನ್ನು ಮಾಡಿಸೋದ್ರಿಂದ ಇನ್ನೂ ಹೆಚ್ಚಿನ ಅನುಕೂಲಗಳನ್ನು ಕಾಣುವ ಸಾಧ್ಯತೆ ಇದೆ. ಇನ್ನು ಮೀನರಾಶಿ, ಮೀನರಾಶಿಯವರಿಗೆ ಸಮಸ್ಯೆಗಳು ಸ್ವಲ್ಪ ಈ ವಾರದಲ್ಲಿ ತನ್ನಷ್ಟಕ್ಕೆ ತಾನೇ ಒದಗಿ ಬರುತ್ತೆ. ನಿಮಗೆ ಗೊತ್ತಿಲ್ಲದಿರ ಅನೇಕ ರೀತಿಯ ಸಮಸ್ಯೆಗಳನ್ನು ನಿಮ್ಮನ್ನು ಹುಡುಕೊಂಡು ಬರುವಂತಹ ಸಾಧ್ಯತೆ ಇದೆ. ತಂದೆ ಮಕ್ಕಳಲ್ಲಿ ಸ್ವಲ್ಪ ಮಾತುಕತೆಗಳಾಗ್ತಕ್ಕಂಥದ್ದು, ವ್ಯಾಜ್ಯಗಳಾಗ್ತಕ್ಕಂಥದ್ದು, ಮನಸ್ತಾಪ ಉಂಟಾಗುವಂಥದ್ದು ಇವೆಲ್ಲವೂ ಈ ವಾರದಲ್ಲಿ ನಿಮಗೆ ಕಂಡು ಬರುತ್ತೆ. ಇನ್ನು ಟೆಕ್ಸ್ಟೈಲ್ಸು ಮತ್ತು ಬೇರೆ ಇನ್ನಿತರ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವ್ರಿಗೆ ಧನಲಾಭ ಚೆನ್ನಾಗಿಯೇ ಇದೆ. ಆ ವಿಚಾರದಲ್ಲಿ ನೀವು ಯೋಚನೆಯನ್ನು ಮಾಡಬೇಕಾಗಿಲ್ಲ. ಸ್ಟೇಷನರಿ ವ್ಯಾಪಾರ ಮಾಡ್ತಕ್ಕಂಥವ್ರು, ಸಣ್ಣ ಪುಟ್ಟ ಉದ್ಯಮ ಮಾಡ್ತಕ್ಕಂಥವ್ರು, ಇವರೆಲ್ಲರಿಗೂ ಕೂಡ ಅನುಕೂಲಕರವಾಗಿಯೇ ಇರ್ತಕ್ಕಂತಹ ವಾರ. ಇನ್ನು ಭೂಮಿಯ ವ್ಯವಹಾರವನ್ನು ಮಾಡುವಂಥವ್ರಿಗೆ ಧನಲಾಭವೇನೋ ಆಗತ್ತೆ, ಆದರೆ ಕೋರ್ಟು ಕಚೇರಿಗಳೇ ಅಲೆದಾಡುವಂತಹ ಅವಕಾಶಗಳು ಕೂಡ ಈ ವಾರದಲ್ಲಿ ಬರುವ ಸಾಧ್ಯತೆ ಇದೆ. ಹಾಗಾಗಿ ನೀವು ಕಾಗದ ಪತ್ರಗಳನ್ನು ನೀವು ಸರಿಯಾಗಿ ವಿಶ್ಲೇಷಣೆ ಮಾಡದಿರಾ ಯಾವುದೇ ಕೆಲಸವನ್ನು ಮಾಡೋದು ಬೇಡ. ಯಾಕೆ ಅಂತಂದರೆ ಈ ಕೆಲವೊಂದು ಕಾಗದ ಪತ್ರಗಳಲ್ಲಿ ಇರ್ತಕ್ಕಂತಹ ಯಾವ ಸಣ್ಣ ಪುಟ್ಟ ತೊಡಕಿನಿಂದಾಗಿ ನೀವು ಕೋರ್ಟುಗಳಿಗೆ ಹೋಗುವಂತಹ ಪ್ರಸಂಗಗಳು ಒದಗಿ ಬರುತ್ತೆ. ಆ ನಿಟ್ಟಿನಲ್ಲಿ ಬಹಳ ಜಾಗರೂಕರಾಗಿರಿ. ಅಷ್ಟು ಹೊರತುಪಡಿಸಿದರೆ ಈ ವಾರದಲ್ಲಿ ನಿಮಗೆ ಹಣದ ಹರಿವು ಚೆನ್ನಾಗಿದೆ, ಖರ್ಚು ಕೂಡ ಜಾಸ್ತಿಯಾಗಿಯೇ ಬರುತ್ತೆ. ಖರ್ಚಿನ ಭಾಗ ಅಂತ ಹೇಳಿದ್ರೆ ಉತ್ತಮವಾಗಿಯೇ ಖರ್ಚಾಗುತ್ತೆ. ಹೀಗೆ ಭೂಮಿಯನ್ನು ಕೊಂಡುಕೊಳ್ಳೋದಕ್ಕೆ, ಯಾವುದೋ ಮನೆಗೆ ಬೇಕಾಗ್ತಕ್ಕಂತಹ ಪದಾರ್ಥಗಳನ್ನು ಕೊಂಡುಕೊಳ್ಳೋದಿಕ್ಕೆ ಅಥವಾ ನಿಮಗೆ ಖುಷಿಯಾಗುವಂತಹ ವಸ್ತ್ರಗಳನ್ನು ಕೊಂಡುಕೊಳ್ಳೋದಿಕ್ಕೆ, ಈ ರೀತಿ ನಿಮಗೆ ಖುಷಿ ಕೊಡ್ತಕ್ಕಂಥದ್ದೇ ವಿಚಾರವೇ ಆದರೂ ಕೂಡ ಖರ್ಚಿನ ಭಾಗ ಜಾಸ್ತಿಯಾಗಿ ಇರ್ತಕ್ಕಂತಹ ಸಾಧ್ಯತೆ ಇದೆ. ನೋಡಿ, ಒಟ್ಟಾರೆ ನೋಡುವಾಗ ಈ 12 ರಾಶಿಗಳಲ್ಲಿ ಹೆಚ್ಚಿನ ಜನಕ್ಕೆ
ಹಣದ ತೊಂದರೆಗಳು ಹೆಚ್ಚಾಗಿ ಕಂಡು ಬರ್ತಾ ಇಲ್ಲ. ಕಂಡು ಬರ್ತಾ ಇರ್ತಕ್ಕಂತಹ ಸಮಸ್ಯೆ ಅಂದ್ರೆ ಆರೋಗ್ಯದ ಸಮಸ್ಯೆ ಹೆಚ್ಚಿನ ಜನಕ್ಕೆ ಕಾಣಿಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಆರೋಗ್ಯಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕು? ನಾವು ತಿನ್ನುವಂತಹ ಆಹಾರದ ಕಡೆ ಸ್ವಲ್ಪ ಹೆಚ್ಚಿನ ಗಮನವನ್ನು ಇಟ್ಕೋಬೇಕು, ಸ್ವಚ್ಛತೆಯ ಕಡೆಗೆ ಸ್ವಲ್ಪ ಗಮನವನ್ನು ಇಟ್ಕೋಬೇಕು, ಮತ್ತು ಸಾತ್ವಿಕವಾದ ಆಹಾರವನ್ನು ಸೇವನೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು. ಅಷ್ಟನ್ನು ಮಾಡಿದ್ರೆ ಆರೋಗ್ಯವೂ ಕೂಡ ಉಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ. ಹೇಗಾದರೂ ಇರಲಿ, ಕುಲದೇವತೆಯನ್ನು ಪ್ರಾರ್ಥನೆಯನ್ನು ಮಾಡಿ ಬೆಳಿಗ್ಗೆ ದಿನವನ್ನು ಪ್ರಾರಂಭ ಮಾಡಿದರೆ ಪ್ರತಿಯೊಬ್ಬರಿಗೂ ಕೂಡ ಉತ್ತಮವಾದ ಫಲಗಳನ್ನು ಕಾಣುವಂತಹ ಯೋಗ ಈ ವಾರದಲ್ಲಿ ಬರ್ತಕ್ಕಂಥದ್ದಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ.